ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಹಾಸನ, ಕೊಡಗು, ಚಿಕ್ಕಮಗಳೂರು ಭಾಗದಲ್ಲಿ ಆನೆ ಮತ್ತು ಮಾನವನ ಸಂಘರ್ಷ ಹೆಚ್ಚಾಗ್ತಾ ಇದೆ. ಈ ಪ್ರದೇಶಗಳಲ್ಲಿ ಕಾಡಾನೆ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವ ಭರವಸೆ ಹುಸಿಯಾಗ್ತಾ ಇದೆ. ಹೀಗಾಗಿ ಮಲೆನಾಡಿನ ಜನರಿಗೆ ಪ್ರತಿನಿತ್ಯ ಜವರಾಯನ ದರ್ಶನ ಆಗ್ತಾ ಇದೆ. ಒಮ್ಮೊಮ್ಮೆ 10-20 ಆನೆಗಳ ಹಿಂಡು, ಕೆಲವೊಮ್ಮೆ ಒಂಟಿ ಸರಗಗಳು ಇಲ್ಲಿನ ಜನರಿಗೆ ಸಾವಿನ ದರ್ಶನವನ್ನು ಮಾಡಿಸ್ತಲೇ ಇವೆ. ಒಂದು ಕಾಲದಲ್ಲಿ ಆನೆ ಕಾರಿಡಾರ್ ಆಗಿದ್ದ ಜಾಗದಲ್ಲಿ ಈಗ ಕಾಂಕ್ರೀಟ್ ಕಟ್ಟಡಗಳು ತಲೆ ಎತ್ತಿದ್ರು, ಆನೆಗಳು ಮಾತ್ರ ತಲೆ ಕೆಡಿಸಿಕೊಳ್ತಲೇ ಇಲ್ಲ. ಆನೆಗಳು ಮಾನವ ನಿರ್ಮಿತ ಹಾದಿ ಬೀದಿಗಳಲ್ಲಿ ತಮ್ಮ ಅಸ್ತಿತ್ವವನ್ನು ಸಾಬೀತು ಮಾಡೋದ್ರಲ್ಲಿ ಹಿಂದೆ ಬಿದ್ದಿಲ್ಲ. ಹಿಂದೆಲ್ಲ ಪಟಾಕಿ ಸದ್ದಿಗೆ ಜನರ ಆರ್ಭಟಕ್ಕೆ ಬೆದರುತ್ತಿದ್ದ ಕಾಡಾನೆಗಳು ಮರಳಿ ಕಾಡಿನೊಳಕ್ಕೆ ಹೋಗ್ಬಿಡ್ತಾ ಇದ್ವು. ಆದರೆ ಈಗ ಪರಿಸ್ಥಿತಿ ಹಿಂದಿನಂತಿಲ್ಲ. ಕಾಡಿನ ಸಹಜ ಜೀವನದಿಂದ ಸಂಪೂರ್ಣವಾಗಿ ವಿಮುಖವಾಗಿರೋ ಕಾಡಾನೆಗಳು ಮೊಂಡಾಟ ಆಡ್ತಿವೆ. ಮಾನವನ ಅರುಚಾಟ, ಕಿರುಚಾಟ, ಪಟಾಕಿ ಸದ್ದು ಇವೆಲ್ಲವೂ ಆನೆಗಳಿಗೆ ಸಾಮಾನ್ಯವಾಗಿ ಬಿಟ್ಟಿವೆ. ಕಾಫಿ ತೋಟಗಳಲ್ಲಿ ಹೊಕ್ಕಿ ಅಲ್ಲೇ ಬೀಡು ಬಿಡ್ತಿದ್ದ ಆನೆಗಳು ಈಗ ನಗರ ಪ್ರದೇಶಕ್ಕೂ ಬಂದು ಲೀಲಾಜಾಲವಾಗಿ ಓಡಾಡಿಕೊಂಡು ಹೋಗ್ತಾ ಇವೆ. ಅದು ಕಾಲುದಾರಿಯಾಗಿರಲಿ ಅಥವಾ ಹೆದ್ದಾರಿಯೇ ಆಗಿರಲಿ, ಆನೆಗಳು ಕ್ಯಾರೆ ಅನ್ನದೇ ತಮ್ಮ ಹಾದಿಯನ್ನು ಹಿಡಿತಾ ಇವೆ. ಅಸಲಿಗೆ ಈ ಭಾಗಕ್ಕೆ ಆನೆಗಳು ಹೊಸದಾಗಿ ಬರ್ತಿಲ್ಲ. ಇದು ಪಶ್ಚಿಮ ಘಟ್ಟದಲ್ಲಿನ ಆನೆ ಕಾರಿಡಾರ್ಗೆ ಒಳಪಡುವ ಜಾಗವೇ ಆಗಿದೆ. ಹಾಗಿದ್ರೂ ಇತ್ತೀಚೆಗೆ ಇಲ್ಲಿ ಸಂಘರ್ಷಗಳು ಹೆಚ್ಚಾಗ್ತಾ ಇರೋದು ಯಾಕೆ ಅನ್ನೋದನ್ನು ಗಮನಿಸಿ ನೋಡಿದ್ರೆ, ಅತಿ ಹೆಚ್ಚಿನ ನಗರೀಕರಣ, ರೆಸಾರ್ಟ್ಗಳ ನಿರ್ಮಾಣ, ಆನೆಗಳು ಓಡಾಡ್ತಾ ಇದ್ದ ಜಾಗದಲ್ಲಿ ಕಾಂಪೌಂಡ್ಗಳನ್ನು, ಸೋಲಾರ್ ಬೇಲಿಗಳನ್ನು ಹಾಕಿರೋದು, ಜಮೀನುಗಳನ್ನು ರಕ್ಷಿಸಿಕೊಳ್ಳೋದಕ್ಕೆ ಅವೈಜ್ಞಾನಿಕವಾಗಿ ತೆಗೆದಿರೋ ಗುಂಡಿಗಳು, ಅಭಿವೃದ್ಧಿಯ ಹೆಸರಲ್ಲಿ ಪಶ್ಚಿಮ ಘಟ್ಟದ ಮೇಲೆ ನಿರಂತರ ಅತ್ಯಾಚಾರ ಆಗ್ತಾ ಇರೋದು ಪ್ರಮುಖ ಕಾರಣವಾಗಿ ಕಾಣಿಸ್ತಾ ಇವೆ. ಹೀಗಾಗಿ ಆನೆಗಳು ಎಲ್ಲಿಗೆ ಹೋಗಬೇಕು ಅನ್ನೋದು ತಿಳಿಯದೆ ಸಿಕ್ಕ ಸಿಕ್ಕ ದಾರಿಯಲ್ಲಿ ಅವು ಮುನ್ನುಗ್ಗುತ್ತವೆ. ಹೀಗೆ ಆನೆಗಳು ಬರೋ ದಾರಿಯಲ್ಲಿ ಅವುಗಳಿಗೆ ಕಾಫಿ ತೋಟಗಳು ಸಿಗುತ್ತವೆ. ಹೆಚ್ಚಿನ ಆಹಾರ ಸಿಗೋ ಕಾರಣದಿಂದ ಆನೆಗಳು ಕಾಫಿ ತೋಟಗಳಲ್ಲೇ ಬೀಡು ಬಿಡೋದು ಸಾಮಾನ್ಯ ಆಗಿಬಿಟ್ಟಿದೆ. ಅದರಲ್ಲೂ ಮೂಡಿಗೆರೆ, ಆಲೂರು, ಸಕಲೇಶ್ಪುರ ಭಾಗಗಳಲ್ಲಿ ಹಲಸು, ಬಾಳೆ ಸೇರಿದಂತೆ ಸಾಕಷ್ಟು ಆಹಾರ ಸಿಗೋದ್ರಿಂದ ಆನೆಗಳು ಕಾಫಿ ತೋಟವನ್ನು ಬಿಟ್ಟು ಹೊರಗಡೆ ಬರೋದೇ ಇಲ್ಲ. ಹೀಗೆ ಕಾಫಿ ತೋಟಗಳಲ್ಲಿ ಕಾಣಿಸಿಕೊಳ್ಳುವ ಆನೆಗಳು ಕೆಲವೊಮ್ಮೆ ಬೇರೆ ಸ್ಥಳಗಳಿಗೆ ಹೋಗುವ ಸಂದರ್ಭದಲ್ಲಿ ದಾರಿಯಲ್ಲಿ ಯಾರಾದರೂ ಅಡ್ಡ ಬಂದರೆ ಅವರನ್ನು ಕೊಂದು ಮುಂದಕ್ಕೆ ಹೋಗ್ತವೆ. ಮರಿಗಳು ಇರುವ ಆನೆಗಳ ಗುಂಪು ಅತ್ಯಂತ ಡೇಂಜರ್ ಅಂತ ಹೇಳಾಗುತ್ತೆ. ಹಾಗೆಯೇ ಒಂಟಿ ಸರಗ ಕೂಡ ಸಾಕಷ್ಟು ಜನರನ್ನು ಬಲಿ ತೆಗೆದುಕೊಂಡಿರೋ ಉದಾಹರಣೆಗಳು ನಮಗೆ ಸಿಗುತ್ತೆ. ಇನ್ನು ಈ ಪ್ರದೇಶದಲ್ಲಿ ಎಲ್ಲಿ ಆಹಾರ ಸಿಗುತ್ತೆ, ಎಲ್ಲಿ ನೀರಿದೆ ಅನ್ನೋದನ್ನು ಆನೆಗಳು ಚೆನ್ನಾಗಿ ಅರ್ಥ ಮಾಡಿಕೊಂಡಿವೆ. ಸೊ ಈಸಿಯಾಗಿ ಆಹಾರ ಹಾಗೂ ನೀರು ಸಿಗುವ ಜಾಗಗಳಿಗೆ ಆನೆಗಳು ಬರೋದು ಸರ್ವೇ ಸಾಮಾನ್ಯ ಅನ್ನುವಂತಾಗಿದೆ. ಈ ಕಾರಣದಿಂದ 3 ಜಿಲ್ಲೆಗಳ ಸಾಕಷ್ಟು ತಾಲೂಕುಗಳಲ್ಲಿ ಆನೆಗಳನ್ನು ನಿಯಂತ್ರಿಸುವುದಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಂತ ಇಲ್ಲಿ ಆನೆಗಳನ್ನು ನಿಯಂತ್ರಿಸುವುದಕ್ಕೆ ಕ್ರಮಗಳನ್ನು ಕೈಗೊಂಡಿಲ್ವ ಅಂದರೆ ಖಂಡಿತ ಆ ವಿಚಾರದಲ್ಲಿ ಸಾಕಷ್ಟು ಕ್ರಮಗಳನ್ನು ಮಾಡಲಾಗಿದೆ. ಆನೆಗಳು ಹಳ್ಳಿಗಳತ್ತ, ನಗರಗಳತ್ತ ಬರದಲ್ಲೇ ಇರಲಿ ಅಂತೇಳಿ ಆನೆ ಟ್ರಂಚನ್ನು ನಿರ್ಮಿಸಲಾಗಿದೆ, ಸೋಲಾರ್ ಬೇಲಿಗಳನ್ನು ಹಾಕಲಾಗಿದೆ. ಹಾಗೆಯೇ ಆನೆಗಳ ನಿಯಂತ್ರಣಕ್ಕೆ ರೈಲ್ವೆ ಕಂಬಿಗಳ ತಡೆಗೋಡೆ ನಿರ್ಮಿಸೋದಕ್ಕೂ ಕೂಡ ಅರಣ್ಯ ಇಲಾಖೆ ಮುಂದಾಗಿತ್ತು. ಆದರೆ ಅದು ಯಾವಾಗ ಆನೆಗಳು ರೈಲ್ವೆ ಕಂಬಿಯ ಹಳಿಗಳನ್ನು ಕೂಡ ದಾಟೋದಕ್ಕೆ ಮುಂದಾದವೋ ಅಲ್ಲಿಗೆ ಆ ಕೆಲಸ ಕೂಡ ಆಗೋದಿಲ್ಲ ಅನ್ನೋದನ್ನು ಅರಣ್ಯ ಇಲಾಖೆ ಅರ್ಥ ಮಾಡಿಕೊಳ್ತು. ಅಲ್ಲದೆ ಟ್ರಂಚ್ಗಳಿಗೆ ಮಣ್ಣು ಮತ್ತು ಮರಗಳನ್ನು ಉರುಳಿಸಿ ಆನೆಗಳು ಅವನ್ನು ದಾಟುತ್ತವೆ. ಇನ್ನು ಸೋಲಾರ್ ಬೇಲಿಗಳು ಆನೆಗಳ ನಿಯಂತ್ರಣಕ್ಕೆ ಬೆಟರ್ ಅಂತ ಅನಿಸಿದ್ರು ಕೂಡ ಆನೆಗಳ ಚಾಣಾಕ್ಷತನದ ಮುಂದೆ ಅವು ಕೂಡ ಕೆಲಸಕ್ಕೆ ಬರ್ತಾ ಇಲ್ಲ. ಇನ್ನು ಸಾಕಷ್ಟು ಜನ ಆನೆಗಳನ್ನು ನಿಯಂತ್ರಿಸೋದಕ್ಕೆ ಜೇನನ್ನು ಬಳಸ್ಕೊಳ್ಬೋದು ಅಂತ ಹೇಳ್ತಾರೆ. ಆದರೆ ಅದನ್ನು ಸಂಪೂರ್ಣವಾಗಿ ಜಾರಿ ತರೋದಕ್ಕೆ ಸಾಧ್ಯ ಆಗಿಲ್ಲ. ಹುಟ್ಟಿನಿಂದಲೇ ತನ್ನ ಕಾರಿಡಾರ್ ಬಗ್ಗೆ, ಅಂದರೆ ತಾನು ಓಡಾಡುವ ಜಾಗದ ಬಗ್ಗೆ ಮಾಹಿತಿಯನ್ನು ಹೊಂದಿರುವ ಆನೆಗಳ ಅಪರೂಪದ ನೆನಪಿನ ಶಕ್ತಿಯ ಮುಂದೆ ಇಂತಹ ಯಾವುದೇ ಯೋಜನೆಗಳು ಕೂಡ ಕೆಲಸಕ್ಕೆ ಬರ್ತಾ ಇಲ್ಲ. ತನ್ನ ದಾರಿಗೆ ಅಡ್ಡವಾಗಿರೋ ತಡೆಗೋಡೆ, ಸೋಲಾರ್ ತಂತಿ ಇತ್ಯಾದಿಗಳ ಮುಂದೆ ಕಾಡಾನೆ ಪ್ರಕೃತಿ ಸಹಜ ಕೋಪವನ್ನು ತೋರಿಸುತ್ತೆ ಅನ್ನೋ ಸತ್ಯವನ್ನು ಈಗ ಎಲ್ಲರೂ ಅರಿತುಕೊಳ್ಬೇಕಾಗಿದೆ. ಈ ಕಾರಣದಿಂದ ಕೊಡಗು ಮತ್ತು ಹಾಸನ ಜಿಲ್ಲೆಯ ಅರಣ್ಯಗಳ ಗಡಿಗೆ ಮಾತ್ರ ಸೀಮಿತವಾಗಿದ್ದ ಕಾಡಾನೆ ಸಮಸ್ಯೆ ಈಗ ವಿಸ್ತಾರಗೊಳ್ತಾ ಇದೆ. ಕಾಡಾನೆಗಳು ಹೊಸ ದಾರಿಯ ಹುಡುಕಾಟದಲ್ಲಿವೆ. ಬಾಳುಪೇಟೆ, ಬಾಗೆ, ಕಾಕನಮನೆ, ಉದಯವಾರ ಮಾರ್ಗವಾಗಿ ಬೇಲೂರು ಕಡೆ ಪ್ರವಾಸ ಆರಂಭ ಮಾಡಿವೆ. ಹಾಗೆಯೇ ಮೂಡಿಗೆರೆ ತಾಲೂಕಿನಲ್ಲೂ ಕೂಡ ಆನೆಗಳು ಕಾಣಿಸಿಕೊಳ್ಳೋದು ಉಂಟು. ಇನ್ನು ಸಕಲೇಶ್ಪುರ ಹಾಗೂ ಆಲೂರು ತಾಲೂಕನ್ನು ತಮ್ಮ ತವರು ಮನೆ ಅನ್ನೋ ಹಾಗೆ ಆನೆಗಳು ಮಾಡ್ಕೊಂಡು ಬಿಟ್ಟಿವೆ. ಹೀಗಾಗಿ ಈ ಸಮಸ್ಯೆ ಬಗೆಹರಿಯುವ ಯಾವ ಲಕ್ಷಣಗಳು ಸದ್ಯಕ್ಕೆ ಗೋಚರಿಸ್ತಾ ಇಲ್ಲ. ಮಲೆನಾಡಿಗರನ್ನು ಇನ್ನಿಲ್ಲದಂತೆ ಹಿಂಡಿ ಇಪ್ಪೆ ಮಾಡ್ತಾ ಇರೋ ಈ ಸಮಸ್ಯೆಗೆ ಪರಿಹಾರವನ್ನೇ ಹುಡುಕುವ ಕುರಿತು ಇಚ್ಛಾಶಕ್ತಿಯೇ ಇಲ್ಲದೇ ಇರುವಾಗ ಯಾರು ಏನು ಮಾಡಲು ತಾನೇ ಸಾಧ್ಯ ಆಗುತ್ತೆ ಹೇಳಿ.
ಇಲ್ಲಿ ಕಾಡಾನೆ ದಾಳಿಗೆ ಅಮಾಯಕ ರೈತ ಬಲಿಯಾಗಬೇಕು. ಆಗ ಸ್ಫೋಟಗಳು ಆಕ್ರೋಶ ಮುಗಿಲು ಮುಟ್ಟಬೇಕು. ಶವದ ಜೊತೆ ಒಂದಷ್ಟು ಪ್ರತಿಭಟನೆ ರಸ್ತೆ ತಡೆ ಆಗಬೇಕು. ಆಗ ಅಲ್ಲಿಗೆ ಒಂದಷ್ಟು ಅಧಿಕಾರಿಗಳು ಬರ್ತಾರೆ, ಜನಪ್ರತಿನಿಧಿಗಳು ಬರ್ತಾರೆ. ಅಲ್ಲಿ ಮತ್ತದೇ ಕೊಳಕು ಮತ್ತು ಸವಕಲು ಡೈಲಾಗ್. ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರದ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತೀವಿ, ಮೃತನ ಕುಟುಂಬಕ್ಕೆ ಪರಿಹಾರವನ್ನು ಕೊಡ್ತೀವಿ ಅನ್ನೋ ಡೈಲಾಗನ್ನು ಹೇಳ್ತಾ ಮೃತನ ಕುಟುಂಬಕ್ಕೆ ಒಂದಷ್ಟು ಪರಿಹಾರದ ಚೆಕ್ಕನ್ನು ಕೊಟ್ಟು ತಮ್ಮ ಜನ್ಮ ಪಾವನ ಆಯಿತು ಅನ್ನೋ ಹಾಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಕಾಡಾನೆಗಳು ಗ್ರಾಮೀಣ ಪ್ರದೇಶಕ್ಕೆ ಲಗ್ಗೆ ಇಟ್ಟು ಇಲ್ಲಿನ ಬೆಳೆಗಳನ್ನು ಹಾಳು ಮಾಡ್ತಿವೆ ಅನ್ನೋದು ಎಲ್ಲರ ಆರೋಪ. ಹಾಗಿದ್ರೆ ಕಾಡಿನಲ್ಲಿ ಆನೆಗಳಿಗೆ ಸೂಕ್ತವಾದ ಆಹಾರ ಇಲ್ವಾ? ಅಥವಾ ಅವು ತಮ್ಮ ಆಹಾರ ಪದ್ಧತಿಯನ್ನು ಸಂಪೂರ್ಣವಾಗಿ ವಿಮುಖವಾಗಿವೆಯಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಸನ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಕಾಡಾನೆ ಕಾರಿಡಾರ್ ಕುರಿತು ಸಾಕಷ್ಟು ಚರ್ಚೆ ಆಗಿದೆ. ಆದರೆ ಅದನ್ನು ಜಾರಿಗೆ ತರೋದಕ್ಕೆ ಪರಿಣಾಮಕಾರಿಯಾಗಿ ಯಾವುದೇ ಯೋಜನೆಗಳಾಗಲಿ ಇಲ್ಲವೇ ಇಲ್ಲ. ಇನ್ನು ಸ್ಥಳೀಯವಾಗಿ ಕೆಲವರು ಎಲಿಫೆಂಟ್ ಕಾರಿಡಾರ್ ಇಲ್ಲವೇ ಇಲ್ಲ ಅನ್ನೋ ವಿತಂಡವಾದವನ್ನು ಮಂಡಿಸ್ತಾರೆ. ಮಹಾಜನ್ ಹಾಗೂ ಗಾಡ್ಗಿಲ್ ವರದಿಯಲ್ಲಿನ ವಿಭಿನ್ನ ನಿಲುವುಗಳು ಕೂಡ ಇಲ್ಲಿ ಆನೆ ಕಾರಿಡಾರ್ ಬಗ್ಗೆ ಪ್ರಸ್ತಾಪ ಮಾಡುತ್ತೆ. ಅದೇನೇ ಇರಲಿ, ಸದ್ಯಕ್ಕೆ ಸಮಸ್ಯೆ ಉಲ್ಬಣ ಆಗ್ತಿದೆ ಅನ್ನೋದನ್ನು ಮರೆಮಾಚೋದಕ್ಕಂತೂ ಸಾಧ್ಯವೇ ಇಲ್ಲ. ಇನ್ನು ಆನೆ ಸಮಸ್ಯೆಗೆ ಇರುವ ಏಕೈಕ ಪರಿಹಾರ ಮಾರ್ಗ ಅಂದರೆ ಅದು ಆನೆ ಕಾರಿಡಾರ್. ಆದರೆ ಇದನ್ನು ಜಾರಿಗೊಳಿಸೋದಕ್ಕೆ ಸರ್ಕಾರಗಳಿಗೆ ಇಚ್ಛಾಶಕ್ತಿ ಬೇಕು. ಈಗಾಗಲೇ ಆನೆ ಕಾರಿಡಾರ್ನಲ್ಲಿ ಸೇರಿಕೊಂಡಿರೋ ರೈತರಿಗೆ ಸೂಕ್ತ ಸವಲತ್ತುಗಳನ್ನು, ಕೃಷಿ ಭೂಮಿಯನ್ನು ಕೊಟ್ಟು ಅಲ್ಲಿಂದ ಹಿಂದಕ್ಕೆ ಸರಿಯುವಂತೆ ಮಾಡಬೇಕು, ಅವರ ಮನವನ್ನು ಒಲಿಸಬೇಕು. ಸಕ್ರಮ ಹಾಗೂ ಅಕ್ರಮವಾಗಿ ನಿರ್ಮಿಸಲಾಗಿರೋ ರೆಸಾರ್ಟ್ಗಳನ್ನು ಅಲ್ಲಿ ತೆರವುಗೊಳಿಸಬೇಕು. ಆನೆಗಳ ಹಿಂದಿನ ಚಲನವಲನಗಳನ್ನು ಅಧ್ಯಯನ ಮಾಡಿ ಅವುಗಳ ಓಡಾಟದ ಜಾಗದಲ್ಲಿ ಯಾವುದೇ ತಡೆ ಇಲ್ಲದಂತೆ ಮಾಡಬೇಕು. ಆಗಷ್ಟೇ ಆನೆಗಳು ಮನುಷ್ಯನ ತಂಟೆಗೆ ಬರೋದಿಲ್ಲ. ಅಲ್ಲ, ಇಲ್ಲೇನು ಆನೆಗಳು ಮನುಷ್ಯರ ಸುಖ ಸುಮ್ಮನೆ ತನ್ನದಲ್ಲದ ಜಾಗಕ್ಕೆ ಹೋಗಿ ಕಿರಿಕ್ ಮಾಡೋದಕ್ಕೆ? ಅವುಗಳು ಮನುಷ್ಯನಿಂದ ದೂರನೇ ಇರೋದಕ್ಕೆ ಬಯಸ್ತವೆ. ಹೀಗಾಗಿ ಮನುಷ್ಯ ಕೂಡ ಅವುಗಳಿಂದ ಸ್ವಲ್ಪ ದೂರ ಬಂದುಬಿಟ್ರೆ ಸಮಸ್ಯೆಗೆ ಪರಿಹಾರ ಸಿಕ್ಕದಂತಾಗುತ್ತೆ. ಆದರೆ ಇಲ್ಲಿ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು? ಜನಪ್ರತಿನಿಧಿಗಳಿಗೆ ಓಟ್ಗಳು ಹೋಗುತ್ತೆ ಅನ್ನೋ ಭಯ, ಅಧಿಕಾರಿಗಳಿಗೆ ಆನೆ ಹೆಸರಲ್ಲಿ ತಿಂತಿರೋ ಹಣಕ್ಕೆ ಕೊಕ್ಕೆ ಬೀಳುತ್ತೆ ಅನ್ನೋ ಭಯ. ಹೀಗಾದರೆ ಆ ಸಮಸ್ಯೆಗೆ ಪರಿಹಾರ ಸಿಕ್ಕೋದಾದರೂ ಹೇಗಲ್ವಾ? ಗೆಳೆಯರೇ, ಇತ್ತೀಚೆಗೆ ನಡೆದ ಒಂದೆರಡು ಘಟನೆಗಳನ್ನು ಇಲ್ಲಿ ನೆನಪಿಸಿಕೊಳ್ಳಲೇಬೇಕಾಗಿದೆ. ಮೊನ್ನೆ ಸಕಲೇಶ್ಪುರ ತಾಲೂಕಿನ ಮಠಸಾಗರ ಹಾಗೂ ಬಾಳುಪೇಟೆಯಲ್ಲಿ ಕಾಣಿಸಿಕೊಂಡಿದ್ದ ಒಂಟಿ ಸಲಗ ದಾಂಧಲೆ ನಡೆಸಿದೆ. ಮಠಸಾಗರ ಸಮೀಪ ರಸ್ತೆಯಲ್ಲಿ ತೆರಳುತ್ತಿದ್ದ ಟಾಸ್ಕ್ ಫೋರ್ಸ್ ಸಿಬ್ಬಂದಿಗೆ ಇದ್ದಕ್ಕಿದ್ದಂಗೆ ಒಂಟಿ ಸಲಗ ಎದುರಾಗಿದೆ. ಇದರಿಂದ ಬೆದರಿದ ಸಿಬ್ಬಂದಿ ಬೈಕನ್ನು ರಸ್ತೆಯಲ್ಲೇ ಬಿಟ್ಟು ತಮ್ಮ ಜೀವವನ್ನು ಉಳಿಸಿಕೊಂಡಿದ್ದಾರೆ. ಕೆಲಕಾಲ ಅಲ್ಲೇ ಇದ್ದ ಸಲಗ ತನ್ನ ಕಾಲಿನಿಂದ ಬೈಕನ್ನು ಒದ್ದು ಕಾಫಿ ತೋಟದೊಳಗೆ ಹೋಗಿದೆ. ಮತ್ತೊಂದು ಕಡೆ ಬಾಳುಪೇಟೆಯ ಬಸವೇಶ್ವರ ನಗರಕ್ಕೆ ಬಂದಿದ್ದ ಕಾಡಾನು ಎಂದು ಅಸ್ಲಾಂ ಪಾಷಾ ಅನ್ನೋರು ಬೆಳೆದಿದ್ದ ಬಾಳೆ ಬೆಳೆಯನ್ನು ತಿಂದು ಕಾಂಪೌಂಡ್ ಅನ್ನು ಕೆಡವಿ ಹಾಕಿದೆ. ಕಳೆದ ಹಲವು ದಿನಗಳಿಂದ ಒಂಟಿ ಸಲಗಗಳ ಕಾಟ ವಿಪರೀತ ಆಗಿದ್ದು ಗ್ರಾಮಸ್ಥರು ಭಯದ ನೆರಳಲ್ಲೇ ಬದುಕುವಂತಾಗಿದೆ. ಪಶ್ಚಿಮ ಘಟ್ಟದ ಮಡಿಲಲ್ಲಿರೋ ಹಾಸನ ಜಿಲ್ಲೆ ಪ್ರಾಕೃತಿಕವಾಗಿ ಅತ್ಯಂತ ಶ್ರೀಮಂತವಾಗಿದೆ. ಈ ಅತ್ಯಮೂಲ್ಯ ಪ್ರಕೃತಿ ಸಿರಿಯನ್ನು ಬಹಳಷ್ಟು ಬಂಡವಾಳಶಾಹಿಗಳು ಕಬಳಿಸಿದ್ದಾರೆ ಅನ್ನೋದು ಸುಳ್ಳೇನಲ್ಲ. ಕಬಳಿಕೆ ಅನ್ನೋದನ್ನು ಒತ್ತುವರಿ ಎನ್ನುವ ಸೌಮ್ಯ ಭಾಷೆಯಲ್ಲಿ ಕರೆಯುವ ಅಕ್ರಮಕ್ಕೆ ಇತ್ತೀಚೆಗೆ ವಿಧಾನಸಭೆಯಲ್ಲಿ ಬೆಂಬಲ ಕೂಡ ದೊರೆತಿದೆ. ಒತ್ತುವರಿ ಮಾಡಿಕೊಂಡಿರುವ ಭೂಪ್ರದೇಶವನ್ನು ಲೀಸ್ ಹೆಸರಲ್ಲಿ ಒತ್ತುವರಿದಾರರಿಗೆ ಕೊಡುವ ನಿರ್ಣಯ ಆಗಿದೆ. ನಮ್ಮ ಕಾಫಿ ಬೆಳೆಗಾರರು ಪರಿಸರವನ್ನು ಕಾಪಾಡ್ತಾರೆ ಅನ್ನೋದನ್ನು ತಳ್ಳಿ ಹಾಕುವಂತಿಲ್ಲ. ಆದರೆ ಕೆಲವರ ದುರಾಸೆಯ ಒತ್ತುವರಿಯಿಂದ ಅರಣ್ಯದಲ್ಲಿನ ಜೀವ ಸಂಕುಲಕ್ಕೆ ಸಮಸ್ಯೆ ಆಗ್ತಾ ಇದೆ. ಕಾಡು ಪ್ರಾಣಿಗಳ ಆವಾಸ ಸ್ಥಾನಗಳು ಮಾನವನ ಆವಾಸಗಳಾಗಿ ಬದಲಾದರೆ ಆನೆ ಮತ್ತು ಮಾನವನ ಸಂಘರ್ಷ ಮತ್ತಷ್ಟು ಹೆಚ್ಚಾಗೋದಿಲ್ವಾ? ಈ ಬಗ್ಗೆ ಗಮನ ಹರಿಸೋದು ಯಾರು? ಇಂತಹ ಹತ್ತು ಹಲವು ಪ್ರಶ್ನೆಗಳಾಗಿ ಉಳಿದ್ಬಿಡ್ತವೆ. ಅವು ಇನ್ನೆಷ್ಟು ದಿನ ಹಾಗೆ ಉಳಿಯುತ್ತವೆ ಅನ್ನೋದನ್ನು ಕಾಲವೇ ಉತ್ತರಿಸಬೇಕು. ಇದು ಗೆಳೆಯರೆ ಆನೆ ಮತ್ತು ಮಾನವನ ಸಂಘರ್ಷದ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.